ಇಂಡಿಪೆಂಡೆಂಟ್ ಈವೆಂಟ್ ಎಕ್ಸಾಂಪಲ್ಸ್ ಟೆಸ್ಟ್ ಟೇಕಿಂಗ್ ಸ್ವತಂತ್ರ ಘಟನೆಗಳ ಮಾದರಿ ಲೆಕ್ಕಗಳು ಉದಾಹರಣೆಯನ್ನು ಗಮನಿಸಿ ಎಂಸಿಕ್ಯೂ ಟೆಸ್ಟ್ನಲ್ಲಿ ಪ್ರಶ್ನೆ ಸಂಖ್ಯೆ ಒಂದಕ್ಕೆ ನಾಲ್ಕು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಮೂರು ಪರ್ಯಾಯ ಉತ್ತರಗಳಿವೆ ಪ್ರತಿಯೊಂದು ಪ್ರಶ್ನೆಗೂ ಒಂದು ಸರಿಯಾದ ಉತ್ತರ ಹೊಂದಿದೆ ಎರಡೂ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಊಹಿಸಬಹುದಾದ ಸಂಭವನೀಯತೆ ಎಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ನಲ್ಲಿ ಪ್ರಶ್ನೆ ಸಂಖ್ಯೆ ಒಂದಕ್ಕೆ ನಾಲ್ಕು ಆಪ್ಷನ್ಸ್ ಇದೆ ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಮೂರು ಆಪ್ಷನ್ಸ್ ಇದೆ ಅವುಗಳಲ್ಲಿ ಪ್ರತಿಯೊಂದಕ್ಕೂ ಒಂದು ಸರಿಯಾದ ಉತ್ತರ ಹೊಂದಿದೆ ಈಗ ನಾವೇನ್ ಮಾಡಬೇಕಪ್ಪ ಅಂದ್ರೆ ಎರಡೂ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಊಹಿಸಬಹುದಾದ ಸಂಭವನೀಯತೆ ಎಷ್ಟು ಅನ್ನೋದನ್ನ ಕಂಡಿಡಬೇಕು ಇವೆರಡೂ ಸಹ ಸ್ವತಂತ್ರ ಘಟನೆಗಳಾಗಿದೆ ಅಂದ್ರೆ ಪ್ರಶ್ನೆ ಸಂಖ್ಯೆ ಒಂದು ಮತ್ತು ಪ್ರಶ್ನೆ ಸಂಖ್ಯೆ ಎರಡು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ನಾಲ್ಕು ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಮೂರು ಆಪ್ಷನ್ಸ್ ಕೊಟ್ಟಿದ್ದಾರೆ ಇವೆರಡನ್ನೂ ಸಹ ನಾವು ಒಟ್ಟಾಗಿ ಕಂಡಿಡಬೇಕಾದ್ರೆ ಇವೆರಡರ ಒಂದು ಸಂಭವನೀಯತೆಯನ್ನ ಗುಣಿಸ್ಕೊಳ್ಬೇಕಾಗತ್ತೆ ಈಗ ಇವೆರಡು ಇಂಡಿಪೆಂಡೆಂಟ್ ಆಗಿದೆ ಪ್ರಾಬಬಿಲಿಟಿ ಆಫ್ ಪ್ರಶ್ನೆ ಸಂಖ್ಯೆ ಒಂದು ಒಂದೇ ಕ್ವಶನ್ಗೆ ಮತ್ತು ಪ್ರಾಬಬಿಲಿಟಿ ಆಫ್ ಕ್ವಶನ್ ನಂಬರ್ ಟು ಇವೆರಡು ಸಹ ಏನಪ್ಪ ಅಂದರೆ ಸ್ವತಂತ್ರ ಇವೆರಡು ಸ್ವತಂತ್ರ ಘಟನೆಗಳಾಗಿದೆ ಇವೆರಡು ಸ್ವತಂತ್ರ ಘಟನೆಗಳು ಯಾವಾಗ ಇವೆರಡು ಸ್ವತಂತ್ರ ಘಟನೆಗಳಾಗಿದಾವೋ ಆಗ ಇವುಗಳ ಒಂದು ಸಂಭವನೀಯತೆಯನ್ನು ಪ್ರತ್ಯೇಕವಾಗಿ ನಾವು ಮೊದಲು ಕಂಡು ಪ್ರಾಬಬಲಿಟಿ ಪ್ರಾಬಬಿಲಿಟಿ ಆಫ್ ಮೊದಲನೇ ಪ್ರಶ್ನೆ ಮತ್ತು ಎರಡನೇ ಪ್ರಶ್ನೆ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಫಸ್ಟ್ ಕ್ವಶನ್ ಅದಕ್ಕೆ ಮೊದಲನೇ ಪ್ರಶ್ನೆ ಪ್ರಾಬಲಿಟಿ ಆಫ್ ಮೊದಲನೇ ಪ್ರಶ್ನೆ ನಂತರ ಇಂಟು ಪ್ರಾಬಲಿಟಿ ಆಫ್ ಎರಡನೇ ಪ್ರಶ್ನೆ ಸೆಕೆಂಡ್ ಪ್ರಾಬಿಲಿಟಿ ಆಫ್ ಮೊದಲನೇ ಪ್ರಶ್ನೆಯ ಉತ್ತರ ಮತ್ತು ಎರಡನೇ ಪ್ರಶ್ನೆಗೆ ಉತ್ತರ ಸರಿಯಾದ ಉತ್ತರ ಪ್ರಾಬಬಿಲಿಟಿ ಆಫ್ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಟು ಪ್ರಾಬಬಿಲಿಟಿ ಆಫ್ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇವೆರಡನ್ನ ಗುಣಿಸಿಕೊಳ್ಬೇಕಾಗತ್ತೆ ಈಗ ನಾವು ಆಗ್ಲೇ ಗಮನಿಸಿದ್ದೇವೆ ಪ್ರಾಬಬಿಲಿಟಿ ಆಫ್ ಒಂದು ಅಂದ್ರೆ ಮೊದಲನೇ ಪ್ರಶ್ನೆಯಲ್ಲಿ ಎಷ್ಟು ಆಪ್ಷನ್ಸ್ ಇದೆಯಪ್ಪ ಅಂದ್ರೆ ನಾಲ್ಕು ಆಪ್ಷನ್ಸ್ ಇದೆ ಕೊಟ್ಟಿದ್ದಾರೆ ಒಂದು ಸರಿಯಾದ ಉತ್ತರ ಇದೆ ಅದೇ ರೀತಿಯಲ್ಲಿ ಎರಡನೇ ಪ್ರಶ್ನೆಯನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಎರಡನೇ ಪ್ರಶ್ನೆಗೆ ಎಷ್ಟಪ್ಪ ಪರ್ಯಾಯ ಉತ್ತರಗಳಿದೆ ಅಂದ್ರೆ ಮೂರು ಪರ್ಯಾಯ ಉತ್ತರಗಳಿದೆ ಅದರಲ್ಲಿ ಒಂದು ಸರಿಯಾದ ಉತ್ತರ ಆಗಿದೆ ಹಾಗಾದ್ರೆ ಇವುಗಳನ್ನ ಗುಣಿಸ್ಕೊಳ್ಳಿ ಮೂರ್ ನಾಲ್ಕಲಿ ಹನ್ನೆರಡು ಮೂರ್ನಾಲ್ಕ್ಲಿ ಹನ್ನೆರಡು ಒಂದು ಒಂದ್ಲ ಒಂದು ಅಂದ್ರೆ ಈ ಪ್ರಾಬಬಲಿಟಿ ಆಫ್ ಎರಡೂ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಊಹಿಸಬಹುದಾದ ಸಂಭವನೀಯತೆ ಎಷ್ಟಪ್ಪ ಅಂದರೆ ಹನ್ನೆರಡನೇ ಒಂದು ಅಂದರೆ ಮೊದಲನೆಯ ಒಂದು ಪ್ರಶ್ನೆಗೆ ಇರತಕ್ಕಂಥ ಒಂದು ಸಂಭವನೀಯತೆ ನಾಲ್ಕನೇ ಒಂದು ಆದರೆ ಎರಡನೇ ಪ್ರಶ್ನೆಗೆ ಇರುವಂತಹ ಸಂಭವನೀಯತೆ ಎಷ್ಟಪ್ಪ ಅಂದರೆ ಮೂರನೇ ಒಂದು ಇವುಗಳನ್ನು ಗುಣಿಸಿಕೊಂಡಾಗ ನಮಗೆ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ಊಹಿಸುವಂತಹ ಒಂದು ಸಂಭವನೀಯತೆಯನ್ನು ನಾವು ಕಂಡು ಇದನ್ನು ಇದನ್ನ ಒಂದು ಉದಾಹರಣೆ ಮುಖಾಂತರ ಚೆಕ್ ಮಾಡಿಕೊಳ್ಳೋಣ ಈಗ ಪ್ರಾಬಬಲಿಟಿ ಆಫ್ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ತಗೋಣ ಪ್ರಾಬಬಿಲಿಟಿ ಆಫ್ ಫಸ್ಟ್ ಕ್ವಶನ್ಗೆ ಏನಪ್ಪ ಆಪ್ಷನ್ಸ್ ಇರುತ್ತೆ ಅಂದರೆ ಒಂದು ಇನ್ಕರೆಕ್ಟ್ ಆನ್ಸರ್ ಒಂದು ಇನ್ಕರೆಕ್ಟ್ ಆನ್ಸರ್ ಎರಡು ಇನ್ ಕರೆಕ್ಟ್ ಆನ್ಸರ್ ಮೂರು ಮತ್ತು ಕರೆಕ್ಟ್ ಆನ್ಸರ್ ಇರುತ್ತೆ ಪ್ರಾಬಬಿಲಿಟಿ ಆಫ್ ಮೊದಲನೇ ಪ್ರಶ್ನೆಗೆ ಅದೇ ರೀತಿ ಪ್ರಾಬಬಿಲಿಟಿ ಆಫ್ ಸೆಕೆಂಡ್ ಕ್ವಶನ್ ಎರಡನೇ ಪ್ರಶ್ನೆ ತೆಗೆದುಕೊಳ್ಳೋಣ ಎರಡನೇ ಪ್ರಶ್ನೆ ತೆಗೆದುಕೊಂಡಾಗ ಅಲ್ಲಿ ಮೂರು ಆಪ್ಷನ್ಸ್ ಮಾತ್ರ ಇದೆ ಮೊದಲನೇದು ಇನ್ ಕರೆಕ್ಟ್ ಒನ್ ಇನ್ ಕರೆಕ್ಟ್ ಟೂ ಮತ್ತು ಕರೆಕ್ಟ್ ಆದಂತ ಒಂದು ಆಪ್ಷನ್ ಈಗ ಈ ಇದನ್ನ ಗುಣಿಸ್ಕೊಳ್ತಾ ಹೋಗಿ ಇವನ್ನ ಗುಣಿಸ್ಕೊಳ್ತಾ ಹೋಗಿ ಗುಣಿಸ್ಕೊಳ್ತಾ ಹೋದಾಗ ನಮಗೆ ಕೊನೆಯಲ್ಲಿ ಇಲ್ಲಿ ಇನ್ಕರೆಕ್ಟ್ ಆನ್ಸರ್ ಒನ್ ಇನ್ ಕರೆಕ್ಟ್ ಆನ್ಸರ್ ಒನ್ ಮತ್ತೆ ಇನ್ ಕರೆಕ್ಟ್ ಆನ್ಸರ್ ಟು ಇವರನ್ನ ಗುಣಿಸ್ಕೊಂಡಾಗ ಇನ್ಕರೆಕ್ಟ್ ಆನ್ಸರ್ ಒನ್ ಇನ್ಕರೆಕ್ಟ್ ಆನ್ಸರ್ ಟು ಗುಣಿಸ್ಕೊಂಡಾಗ ಇನ್ಕರೆಕ್ಟ್ ಆನ್ಸರೇ ಬರುತ್ತೆ ಅದೇ ರೀತಿ ಪ್ರತಿಯೊಂದು ಗುಣಿಸ್ಕೊಳ್ತಾ ಹೋಗಿ ಈ ಒಂದು ಆಪ್ಷನಲ್ಲಿ ಇಲ್ಲಿ ನಮಗೆ ಸರಿಯಾದಂಥ ಎರಡೂ ಸಹ ಸರಿಯಾದಂತಹ ಒಂದು ಆಪ್ಷನ್ ನಮಗೆ ಸಿಗುತ್ತೆ ಉಳ್ದಿರ್ತಕ್ಕಂಥ ಅದು ಯಾವುದೂ ಸಹ ಸರಿಯಾದಂಥ ಆಪ್ಷನ್ನು ನಮಗೆ ಸಿಗೋದಿಲ್ಲ ಇಲ್ಲಿ ಒಟ್ಟು ಘಟನೆಗಳ ಸಂಖ್ಯೆನ ಗಮನಿಸ್ಕೊಂಡ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂದರೆ ಹನ್ನೆರಡು ಇಲ್ಲಿ ಒಟ್ಟು ಘಟನೆಗಳ ಸಂಖ್ಯೆ ಎರಡೂ ಸರಿಯಾದಂಥ ಆನ್ಸರ್ ಸಿ ಇನ್ ಸಿ ಇಲ್ಲಿ ಬರುತ್ತೆ ಇಂಟು ಸಿ ಅದರಿಂದ ಅದು ಒಂದು ಅಂದರೆ ಹನ್ನೆರಡನೇ ಒಂದು ಅಂದರೆ ಎಂ ಸಿ ಕ್ಯೂ ಟೆಸ್ಟ್ನಲ್ಲಿ ಪ್ರಶ್ನೆ ಒಂದಕ್ಕೆ ನಾಲ್ಕು ಪ್ರಶ್ನೆ ಎರಡಕ್ಕೆ ಎರಡು ಪರ್ಯಾಯ ಉತ್ತರಗಳಿದ್ದು ಅವುಗಳಲ್ಲಿ ಒಂದು ಸರಿಯಾದ ಉತ್ತರ ಹೊಂದಿದ್ದು ಎರಡೂ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಊಹಿಸಬಹುದಾದ ಸಂಭವನೀಯತೆ ಎಷ್ಟಪ್ಪ ಅಂದರೆ ಹನ್ನೆರಡನೇ ಒಂದು ಮೊದಲನೇ ಪ್ರಶ್ನೆಯ ಒಂದು ಸಂಭವನೀಯತೆ ನಾಲ್ಕನೇ ಒಂದು ಎರಡನೇ ಪ್ರಶ್ನೆಯ ಸಂಭವನೀಯತೆ ಮೂರನೇ ಒಂದು ಅವೆರಡನ್ನ ಗುಣಿಸಿಕೊಂಡಾಗ ನಾಲ್ಕು ಮೂರ್ಲ ಹನ್ನೆರಡು ಒಂದು ಒಂದ್ಲಾ ಒಂದು ನೋಡಿ ಅದೇ ರೀತಿ ಇಲ್ಲಿ ಉದಾಹರಣೆಯಲ್ಲಿ ನಾವು ಚೆಕ್ ಮಾಡಿದ್ದೇವೆ ಇಲ್ಲಿ ಉದಾಹರಣೆಯಲ್ಲಿ ಚೆಕ್ ಮಾಡುದು ಟೇಬಲ್ ಅನ್ನು ಹಾಕೊಂಡು ಚೆಕ್ ಮಾಡಿದ್ದೇವೆ ಗುಣಿಸಿಕೊಂಡಾಗ ಇನ್ಕರೆಕ್ಟ್ ಆನ್ಸರ್ ಒನ್ ಇನ್ ಕರೆಕ್ಟ್ ಆನ್ಸರ್ ಒನ್ ಇಲ್ಲಿ ಇನ್ಕರೆಕ್ಟ್ ಆನ್ಸರ್ ಇಂಟು ಇನ್ಕರೆಕ್ಟ್ ಆನ್ಸರೇ ಬರುತ್ತೆ ಎಲ್ಲ ಗುಣಿಸ್ಕೊಳ್ತಾ ಹೋಗಿ ಇದು ಒಂದೇ ಒಂದು ಆಪ್ಷನ್ ಎರಡಕ್ಕೂ ಬೇಕಾಗಿರ್ತಕ್ಕಂಥ ಒಂದು ಸರಿಯಾದ ಉತ್ತರವನ್ನು ಊಹಿಸಬಹುದಾದಂಥ ಒಂದು ಸಂಭವನೀಯತೆ ಆಗಿದೆ